ಇವತ್ತು ಹರಿಹರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಅಲ್ಲಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅಭಿಪ್ರಾಯಗಳನ್ನ ಮತ್ತು ಅವರ ನೆಚ್ಚಿನ ಅಭ್ಯರ್ಥಿಯನ್ನ ಪಕ್ಷವನ್ನ ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ತಿಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಅವಕಾಶ ಇತ್ತು ಇವತ್ತಿನ ಮೊದಲ ವಿಧಾನಸಭಾ ಕ್ಷೇತ್ರ ಅದು ಹರಿಹರ ವಿಧಾನಸಭಾ ಕ್ಷೇತ್ರ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಮೂಲಕ ಈಗಾಗಲೇ ಮತದಾನ ಪ್ರಕ್ರಿಯೆ ಅಂತ್ಯಗೊಂಡಿದೆ ಹಾಗಾಗಿ ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಮತದಾರರು ಇಲ್ಲಿ ಸೈ ಎಂದಿದ್ದಾರೆ ಅನ್ನೋದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ದಾವಣಗೆರೆ ಜಿಲ್ಲೆಯ ಪ್ರಮುಖ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಒಂದಾಗಿರುವಂತ ವಿಧಾನಸಭಾ ಕ್ಷೇತ್ರ ಅದು ಹರಿಹರ ಹರಿಹರ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲೋ ಪಕ್ಷ ಯಾವುದು ಈ ಬಾರಿ ಯಾರಿಗೆ ಮಣ್ಣು ಮುಕ್ಕಿಸಬೇಕು ಈ ಬಾರಿ ಯಾರನ್ನ ಜಯಶಾಲಿಯನ್ನಾಗಿ ಮಾಡಬೇಕು ಎಸ್ 12038 ಮತದಾರರು ಕರೆ ಮಾಡಿ ತಮ್ಮ ಅಭಿಪ್ರಾಯ ತಿಳಿಸಿದರು 11140 ಪುರುಷ ಮತದಾರರು 898 ಮಹಿಳಾ ಮತದಾರರು ಇನ್ನು ಇತರೆ ಪಕ್ಷದ ಅಭ್ಯರ್ಥಿಗಳಿಗೆ ದಾಖಲಾಗಿರುವ ಒಟ್ಟು ಮತಗಳ ಸಂಖ್ಯೆ 666 ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಚುನಾವಣಾ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದಂತ ಒಟ್ಟು ಮತಗಳು 4478 4202 ಬಿಜೆಪಿಗೆ ಪುರುಷ ಮತದಾರರು 276 ಮಹಿಳಾ ಮತದಾರರು ಇಲ್ಲಿ ಮತದಾನ ಮಾಡಿದ್ದಾರೆ ಇನ್ನು 1660 ಜೆಡಿಎಸ್ ಪಕ್ಷಕ್ಕೆ ಓಟನ್ನ ಚಲಾಯಿಸಿದ್ದಾರೆ ಜೆಡಿಎಸ್ ಗೆ ಪುರುಷ ಮತದಾರರ ಸಂಖ್ಯೆ 1572 ಮಹಿಳಾ ಮತದಾರರ ಸಂಖ್ಯೆ 88 ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರುವ ಮತಗಳ ಸಂಖ್ಯೆ 5234 5234 4772 ಪುರುಷ ಮತದಾರರು 4462 ಮಹಿಳಾ ಮತದಾರರು ಕಾಂಗ್ರೆಸ್ ಪರವಾಗಿ ಇಲ್ಲಿ ಓಟನ್ನ ಚಲಾಯಿಸಿದ್ದಾರೆ ಹರಿಹರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 43 ರಷ್ಟು ಮತಗಳು ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡಾ 37 ರಷ್ಟು ಮತಗಳು ಇಲ್ಲಿ ಚಲಾವಣೆ ಆಗಿದ್ದಾವೆ ಜೆಡಿಎಸ್ ಪಕ್ಷದ ಪರ ಶೇಕಡಾ 14 ರಷ್ಟು ಮತಗಳು ದಾಖಲಾಗಿದ್ದಾವೆ ಇತರೆ ಅಭ್ಯರ್ಥಿಗಳ ಪರ ಶೇಕಡಾ 6 ರಷ್ಟು ಮತ ಚಲಾಯಿಸಿದ್ದಾರೆ ಹರಿಹರ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು 756 ಮತಗಳ ಅಂತರದಿಂದ ಬಿಜೆಪಿಗಿಂತ ಕಾಂಗ್ರೆಸ್ ಮುಂದೆ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಫಲಿತಾಂಶ ಈಗಾಗಲೇ ಪ್ರಕಟ ಆಗಿದೆ ಹರಿಹರ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷ ತನ್ನ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡು ಜನರ ಪರವಾಗಿ ಒಂದು ಮನ್ನಣೆಯನ್ನ ಗಳಿಸಿಕೊಂಡಿದೆ ಹಾಲಿ ಶಾಸಕ ಸ್ಥಾನವನ್ನ ಕಾಂಗ್ರೆಸ್ ಉಳಿಸಿಕೊಳ್ಳುತ್ತಾ ಕಾಂಗ್ರೆಸ್ ಅಲೆ ಇರುವ ಕ್ಷೇತ್ರದಲ್ಲಿ ಶಾಸಕ ರಾಮಪ್ಪ ಮತ್ತು ನಂದಿಗಾವಿ ಶ್ರೀನಿವಾಸ್ ಒಂದು ಪೈಪೋಟಿ ನಡೀತಾ ಇದೆ ಫೈಟ್ ನಡೆಸ್ತಾ ಇದ್ದಾರೆ ಯುವ ನಾಯಕ ನಂದಿಗಾವಿ ಶ್ರೀನಿವಾಸ್ ಗೆ ಟಿಕೆಟ್ ಸಿಕ್ಕರೆ ಗೆಲುವಿನ ಸಾಧ್ಯತೆ ಅಧಿಕ ಅನ್ನೋ ಮಾಹಿತಿ ಮತದಾರರಿಂದ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಗೆ ತೀವ್ರ ಪೈಪೋಟಿ ನೀಡಿದ್ರು ಕೂಡ ಬಿಜೆಪಿ ಎರಡನೇ ಸ್ಥಾನದಲ್ಲಿದೆ ಇದು ಹರಿಹರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ 1/2/2023 ಫೆಬ್ರವರಿ 1ನೇ ತಾರೀಕು ನೀವು ಯಾ ಟ್ರೆಂಡ್ ಹೆಂಗಿದೆ ಅಂತ ಕೇಳಿದ್ರೆ ಹಿಂಗಿದೆ ಹರಿಹರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಕುತೂಹಲಕಾರಿ ಸ್ಪರ್ಧೆ ಏರ್ಪಟ್ಟಿದೆ ಈ ಬಾರಿ ಹರಿಹರದಲ್ಲಿ ಕಾಂಗ್ರೆಸ್ ಟಿಕೆಟ್ ಗಾಗಿ ಇಬ್ಬರ ನಡುವೆ ತುರುಸಿನ ಪೈಪೋಟಿ ನಡೀತಾ ಇದೆ ಹಾಲಿ ಶಾಸಕ ಎಸ್ ರಾಮಪ್ಪ ಎಂ ನಾಗೇಂದ್ರಪ್ಪ ಮತ್ತು ನಂದಿಗಾವಿ ಶ್ರೀನಿವಾಸ್ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ ಯುವ ನಾಯಕ ನಂದಿಗಾವಿ ಶ್ರೀನಿವಾಸ್ ಪರ ಹೆಚ್ಚು ಒಲವನ್ನ ಕೈ ಮತದಾರರು ತೋರಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳಿದ್ದಾರೆ ಈಗಾಗಲೇ ಜೆಡಿಎಸ್ ಪಕ್ಷದಿಂದ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಬಿಜೆಪಿ ಟಿಕೆಟ್ ಗಾಗಿ ಮಾಜಿ ಶಾಸಕ ಬಿ ಪಿ ಹರೀಶ್ ಆಗಿರಬಹುದು ಚಂದ್ರಶೇಖರ ಪೂಜಾರ್ ನಡುವೆ ಒಂದು ಪೈಪೋಟಿ ಸ್ಪರ್ಧೆ ನಡೀತಾ ಇದೆ ಹರಿಹರ ಕ್ಷೇತ್ರದಲ್ಲಿ ಮತ್ತೆ ಗೆಲುವಿನ ಭರವಸೆ ಮೂಡಿಸಿದೆ ಕಾಂಗ್ರೆಸ್ ಪಕ್ಷ ಇದು ಹರಿಹರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಎಸ್ ಅದನ್ನ ಗ್ರಾಫ್ ಮೂಲಕ ನೋಡೋಣ ಬಿಜೆಪಿ 37% ತನ್ನದಾಗಿಸಿಕೊಂಡಿದೆ ಹರಿಹರ ಕ್ಷೇತ್ರದಲ್ಲಿ ಕಾಂಗ್ರೆಸ್ 43% ಮತದಾರರ ಒಲವನ್ನು ಹೊಂದಿದೆ ಸದ್ಯದ ಟ್ರೆಂಡ್ನ ಪ್ರಕಾರ ಜೆಡಿಎಸ್ 14% ಮತ್ತು ಇತರೆ ಅಭ್ಯರ್ಥಿಗಳಿಗೆ 6% ಮತಗಳು ಹರಿಹರ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ದಾಖಲಾಗಿದ್ದಾವೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ